ನಾವು ಮಾಡಿದ್ದನ್ನ ನಾವೇ ಅನುಭವಿಸಬೇಕು ಅದು ಪುಣ್ಯವೇ ಆಗಿರಲಿ ಪಾಪವೇ ಆಗಿರಲಿ ಹಾಗೆ ನಾವು ನಿಸರ್ಗದ ದೇವತೆಗೆ ಏನು ಕೊಡ್ತೀವೋ ನಿಸರ್ಗ ದೇವತೆಯೂ ಕೂಡ ಅದನ್ನೇ ಹಿಂದಿರುಗಿಸುತ್ತಾಳೆ ಹಾಗಾಗಿ ಇಲ್ಲೊಬ್ಬ ಕೃಷಿಕ ತಮ್ಮ ಶೇಂಗಾ ಬೆಳೆಗೆ ವಿಷಕಾರಿ ರಾಸಾಯನಿಕ ಗೊಬ್ಬರ ಬಳಸದೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಬೀಜಗಳನ್ನು ಹದಗೊಳಿಸಿ ಬಿತ್ತಿದ್ರಿಂದ ಅವರಿಗೆ ಸಿಕ್ಕ ಫಲ ಎಂತದ್ದು ಗೊತ್ತಾ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಕೃಷಿಕ ಆನಂದ್ ಅವರು ಶೇಂಗಾ ಬೆಳೆಯಲು ಮನಸ್ಸು ಮಾಡಿದ್ರು ಆದರೆ ಕಳೆದ ಬಾರಿ ಶೇಂಗಾ ಮತ್ತು ಸುತ್ತೂರಿನ ರೈತರ ಶೇಂಗಾ ಬೆಳೆಯ ಪರಿಸ್ಥಿತಿ ನೆನಪು ಮಾಡಿಕೊಂಡಾಗ ಮನಸ್ಸಿಗೆ ಸ್ವಲ್ಪ ಕಸಿವಿಸಿಯಾಯಿತು ಯಾಕಂದ್ರೆ ಬಿತ್ತಿದ ಬೀಜ ಸರಿಯಾಗಿ ಮೊಳಕೆ ಒಡೆದಿರಲಿಲ್ಲ ಬೆಳೆದ ಬೆಳೆಗೆ ರೋಗ ಮತ್ತು ಕೀಟಬಾಧೆಯ ಕಾಟ ಅಂತಹ ಪರಿಸ್ಥಿತಿಯಲ್ಲಿ ಮೈಕ್ರೋಬಿ ಸಂಸ್ಥೆಯ ಪ್ರತಿನಿಧಿ ಕೃಷಿಕನಿಗೆ ಧೈರ್ಯ ನೀಡಿ ಬೀಜೋಪಚಾರದ ಮಾಹಿತಿ ನೀಡಿದರು ತಪ್ಪಿನ ಬಗ್ಗೆ ಮನವರಿಕೆಯಾದ ನಂತರ ಕೃಷಿಕ ಶೇಂಗಾ ಬೆಳೆಯಲು ಮತ್ತೆ ಉತ್ಸುಕರಾದರು ಹೌದು ಡಾಕ್ಟರ್ ಸೈಲ್ ಬೀಜೋಪಚಾರ ಬಳಸಿ ಬೆಳೆದರೆ ಭೂತಾಯಿ ಬೆಳೆ ಮತ್ತು ಮುಂದಿನ ಪೀಳಿಗೆಗೆ ಒಳಿತಾಗುವ ದೃಷ್ಟಿಯಿಂದ ತಮ್ಮ ಶೇಂಗಾ ಬೆಳೆಗೆ ಬೀಜೋಪಚಾರ ಮಾಡಲು ಸಿದ್ಧರಾದರು ಹಾಗಾದರೆ ಬೀಜೋಪಚಾರಗೊಂಡ ಭೂತಾಯಿ ಒಡಲಿಗೆ ಸೇರಿದ ಶೇಂಗಾ ಬೆಳೆ ವಾಸ್ತವವಾಗಿ ಹೇಗಿದೆ ಬನ್ನಿ ತಿಳಿಯೋಣ ಶೇಂಗಾ ಏನಿದೆಯೋ ಫಸ್ಟ್ ಆಫ್ ಆಲ್ ಗ್ರಾಹಕರಿಗೆ ಏನು ಕೊಡ್ತಾರೋ ಅದು ಒಳ್ಳೆ ಕ್ವಾಲಿಟಿ ಯಾಕಂದ್ರೆ ಇದಕ್ಕೆ ಏನು ರಾಸಾಯನಿಕ ಏನು ಇರಂಗಿಲ್ಲ ಸರ್ ನೀವೇ ಕೆಮಿಕಲ್ ಕೊಟ್ಟು ನೀವೇ ತಿನ್ಬೇಕು ಅಂದ್ರೆ ಬೇಜಾರಾಗುತ್ತೆ ಅಲ್ವಾ ಬೇಜಾರಾಗುತ್ತೆ ಸರ್ ಅದು ಒಂಥರ ಮನುಷ್ಯಾಗ ಎಫೆಕ್ಟ್ ಆಗುತ್ತೆ ಸರ್ ಕೆಮಿಕಲ್ ಇಂದ ಸ್ಟಾರ್ಟಿಂಗ್ ಇಂದ ನಾವು ಒಂದೆರಡು ಲೀಟರ್ ಬೀಜೋಪಚಾರ ತಂದ್ವಿ ಎಷ್ಟು ಕೆ ಜಿ ಬೇಕಿತ್ತು ಒಂದು 80 ಕೆ ಜಿ 80 ಕೆ ಜಿ 20 ಕೆ ಜಿ 40 ಕೆ ಜಿ ಒಂದು ಲೀಟರ್ ಹೋಯ್ತು ಸರ್ ಅದು ಸರಿ ಸರ್ ಒಂದು 40 ಕೆ ಜಿ ಒಂದು ಲೀಟರ್ ಅದನ್ನು ಲೇಪನೆ ಮಾಡಿ ನೆರಳಲ್ಲಿ ಒಣಗಿಸಿ ಅದು ಒಂದು ಒಂದೂರಿ ತಾಸು ಬಿಟ್ಟು ನಾವು ಬಿತ್ತಿದ್ವಿ ಅದು ಕೈಗೆ ಹತ್ತಬಾರ್ದಲ್ಲ ಆಟ ಡ್ರೈ ಮಾಡ್ಕೊಂಡು ಬಿತ್ತಿದ್ವಿ ಬಿತ್ತ ನಂತರ ಹಾಗೆ ಡ್ರಿಪ್ ಇದು ಸ್ಪ್ರಿಂಕ್ಲರಲ್ಲಿ ಸ್ಪ್ರಿಂಕ್ಲರ್ ಜೆಟ್ ಹೊಡಿಸಿ 8 ದಿವಸಕ್ಕೆ ಹುಟ್ಟಿ ಬಂತು ಸರ್ ಅದು ಹುಟ್ಟಿ ಬಂದಿಂದ ಚೆನ್ನಾಗಿ ಹೆಲ್ದಿನೇ ಬಂತು ನಂತರ ಒಂದು 15 ದಿವಸ 20 ದಿವಸ ಬಿಟ್ಟು ಒಂದು ಕ್ಯಾನ್ ಉಸುಗಲ್ಲಿ ಮಿಕ್ಸ್ ಮಾಡ್ಕೊಂಡು ಡಾಕ್ಟರ್ ಸಾಯಲು ಅದು ಓಟು 2 ಎಕರೆಗೂ ಚೆಲ್ಲಿನ ಸರ್ ಅದನ್ನು ಬಿಟ್ಟರೆ ಏನು ಒಂದು ಕಾಳು ರಾಸಾಯನಿಕ ಮೂಡಿಸಿಲ್ಲ ಕೆಮಿಕಲು ಫಸ್ಟ್ ಬಿತ್ತಿದಾಗೂ ಎಕರೆಗೆ ಒಂದು ಚೀಲ ಹಾಕ್ತಾರೆ ಸರ್ ಡಿ ಎ ಪಿನೂ ಹಾಕ್ತಾರೆ ಮತ್ತೊಂದು ಪೊಟ್ಯಾಶ್ ಅಂತ ಇಂಥ ಹಾಕಿ ಕೊಟ್ಟು ಒಂದು ಎಕರೆಗೆ ಸುಮಾರು 1500 ರಿಂದ 1600 ರೂಪಾಯಿ ಖರ್ಚು ಬರ್ತೈತಿ ಇದು ಒಂದು ಎಕರೆಗೆ ಎಷ್ಟು ಸರ್ 450 ರೂಪಾಯಿ ನೋಡ್ರಿ ಈಗ ಆ ಮೆಣಸಿನ ಗಿಡಕ್ಕೆ ಒಂದೇ ಸರಿ ಹಾಕಿದ್ದೆ ನಾನು ಲಾಕ್ಡೌನ್ ಆದ್ಗಳೇ ನಾನು ಬೇಡ ಮೆಣಸಿನ ಗಿಡನ ಬೇಡ ಅಂತ ಬಿಟ್ಟಿದ್ದೆ ಅದು ಕಾಯಿ ಹರಿ ಹಾಕಾಗಲಿಲ್ಲ ಅಷ್ಟು ಬಿಡ್ತು ರೋಗನೂ ಕಡಿಮೆ ಭೂಮಿ ಮೃದ್ದೂನು ಹಾಕತ್ತೆ ಸರ್ ಅಲ್ಲಿಂದ ಇದು ಎರೆಹುಳ ಒಂದು 2-3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸಾವಯವ ಕೃಷಿ ಮಾಡಿದ್ರೆ ಸಾವಯವ ಕೃಷಿ ಮಾಡಬಹುದು ಸರ್ ಎಲ್ಲರೂ ಆರೋಗ್ಯನೂ ಉಳಿತೈತಿ ಖರ್ಚು ಕಡಿಮೆ ಆಕತಿ ಖರ್ಚು ಕಡಿಮೆ ಆಕತಿ ಆರೋಗ್ಯನೂ ಉಳಿತೈತಿ ಆರ್ಗಾನಿಕ್ ಬಿಟ್ಟು ರಾಸಾಯನಿಕ ಮಾಡಿದ್ರೆ ಸರ್ ತುಂಬಾ ಹಾರ್ಡ್ ಆಗತಿ ಕಳೆ ಕೀಳಕ್ಕಾಗಲ್ಲ ಬಹಳ ಹಾರ್ಡ್ ಆಗ್ಬಿಡತಿ ಕಳೆ ಕೀಳಕ್ಕಾಗಲ್ಲ ಇಲ್ಲಿ ನೋಡಿ ಹಂಗ ಈ ಹಿಂಗೆ ಮುಟ್ಟಿದ್ರೆ ಬರ್ತೈತಿ ಕಳೆ ಗಿಳೆ ಎಲ್ಲ ಹಂಗೆ ತೆಗೆದಾಕ್ಬೋದು ನೀವು ತೆಗೆದಾಕ್ಬಹುದು ಯಾಕಂದ್ರೆ ಭೂಮಿನೇ ಸ್ಮೂತ್ ಆಗ್ಬಿಡ್ತೈತಿ ಈ ವೀರ್ಯ ಡಿ ಎ ಪಿ ಹಾಕ್ತೀವಲ್ಲ ಸಿಕ್ಕಾಗ್ಬಿಟ್ಟು ಹಾರ್ಡ್ ಮತ್ತೆ ಪದೇ ಪದೇ ನೀರ್ ಹಾಸ್ಬೇಕಾಗತ್ತೆ ಹಿಂದಿನ ಪೀಳಿಗೆಗಾದ್ರೂ ನಾವು ಉಳಿಸಿ ಹೋಗ್ಬೇಕಲ್ಲ ಸರ್ ಭೂಮಿ 100% ಸರಿ ಇವಾಗ ನಿಮ್ಮ ಮಗ ಇದ್ದಾರೆ ಪದ್ದಲ್ಲೇ ಅವರು ನೆಕ್ಸ್ಟ್ ಇಲ್ಲಾಂದ್ರೆ ಅವರು ಏನ್ ಮಾಡಿದ್ರು ಎಲ್ಲ ಭೂಮಿ ಈಗ ಭೂಮಿ ಸತ್ವ ಎಲ್ಲ ಹೋಗ್ಬಿಟ್ರೆ ಸುಮ್ಮನೆ ಅವ್ರು ಏನ್ ಮಾಡ್ತಾರ ಮತ್ತೆ ಬೆಂಗಳೂರು ಮೈಸೂರು ಗೋವಾ ಅಂತೇಳಿ ಹೋಗ್ಬಿಡ್ಬೇಕಾಗತ್ತೆ ಬೆಳಿಲಿಲ್ಲ ಅಂದ್ರೆ ಲಕ್ಷಾಂಗಡ್ಲಿ ಹಾಕಿ ಬೆಳಿಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಇಲ್ಲಿ ಎಲ್ಲಿ ಇರ್ತಾರ ಅವರು ಮತ್ತೆ ಎಲ್ಲಿ ನಮ್ಗೆ ಎಲ್ಲಿ ನಮ್ಗೆ ಹೊಟ್ಟಿ ಸರ್ವಕ್ಕ ಅನುಕೂಲ ಐತೆ ಅಲ್ಲಿ ಹೋಗ್ಬಿಡ್ತಾರೆ ಬಿಟ್ಟಿ ಸಿಟಿಗೆ ಹೋಗ್ಲೇಬೇಕು ಬೇರೆಯವ್ರ ಹತ್ರ ಕೆಲಸ ಮಾಡಿಸ್ಬೇಕು ಅಷ್ಟೇ ಇಲ್ಲಿ ನಾವು ಬಾಸಲ್ಲ ಇನ್ನೇನು ಮತ್ತೆ ಕೆಲವೊಂದೇ ಲಾಸ್ ಹಾಕಾವು ಈಗ ಆರ್ಗಾನಿಕ್ ಮಾಡಿದ್ದಕ್ಕೆ ನನಗಂತೂ ಭೂಮಿ ತಾಯಿ ಒಳಗೆ ನಿಂತು ಹೇಳ್ತೇನೆ 1 ರೂಪಾಯಿ ಲಾಸ್ ಆಗಿಲ್ಲ ಅಲ್ಲಿ ಬೆಂಡಿ ಹಾಕಿದೆ ಹೋದ ವರ್ಷ ಈ ಅಣ್ಣರಿಗೆ ಹೇಳಿ ಕೇಳ್ರಿ ಏನು ಒಂದು ಹಳಕ್ ಗೊಬ್ಬರ ಹಾಕಿಲ್ರಿ ಈ ತರ ಈ ಲೆವೆಲ್ ಬೆಳೆದಿತ್ತು ಅದು ಬರೋಬ್ರಿ 5-7 ಫುಟ್ ಬೆಳೆದಿತ್ತು ಅದು ಆರ್ಗಾನಿಕ್ ಆರ್ಗಾನಿಕ್ ಬರೀ ನಾವು ಏನೇನು ಹಾಕೇ ಇಲ್ಲ ಬೀಜೋಪಚಾರ ಅಷ್ಟೇ ಇಳುವರಿ ಚಲೋ ಬಂದ್ರಿ ಸರ್ ಇಳುವರಿ ಬಾರಿ 1/2 ಎಕರೆನೂ ಇಲ್ರಿ ಅದ ಸುಮಾರು ಒಂದು 25 ಕ್ವಿಂಟಲ್ ಬೆಂಡಿ ಆಯ್ತು ಅದು ಚೆನ್ನಾಗಿ ಬರ್ತೈತಿ ಎಲ್ಲ ರೈತರಿಗೆ ಏನು ಹೇಳೋದಂದ್ರೆ ಮಾಡ್ರಿ ಚೆನ್ನಾಗಿ ಬರ್ತೈತಿ ಭೂಮಿನೂ ಬಲವತ್ತಾಗಿ ಉಳಿತೈತೆ ಅನ್ನೋದು ನಮ್ದು ಆಶಯ ದುಡ್ಡು ಇವತ್ತು ಬರ್ತೇವೋ ನಾಳೆ ಹೋಗುತ್ತೆ ಆದ್ರೆ ನಾವು ಭೂಮಿ ತಾಯಿ ಕಾಪಾಡ್ಕೋಬೇಕಲ್ಲ ಹೌದು ತಾಯಿ ಬಿಟ್ಟರೆ ಭೂಮಿ ತಾಯಿನೇ ನಮಗೆ ಸಾಕೋದು ಹೌದು 100% ಸರ್
ರೈತ ಬಾಂಧವರೇ, ಶೇಂಗಾ ಬೆಳೆಯಿಂದ ಉತ್ತಮ ಆದಾಯ ಗಳಿಸಬೇಕೆಂಬುದೊಂದೆ ಗುರಿಯಾಗಿಸಿಕೊಳ್ಳುತ್ತೀರಿ. ಆರೋಗ್ಯಕರ ಬೆಳೆ ಬೆಳೆಯುವತ್ತ ಹೆಜ್ಜೆ ಹಾಕಿ ಆಗ ನೀವು ಅಂದುಕೊಂಡ ಇಳುವರಿ ನಿಮ್ಮ ಕೈ ಸೇರುತ್ತದೆ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.